ನಾವು ಹಳ್ಳಿ ಜನರಿಗೆ ಅರಿವು ಮೂಡಿಸೋದೇನಂದ್ರೆ ಕೊರೋನಾದಿಂದ ಮುಕ್ತರಾಗಬೇಕು, ಯಾಕೆಂದ್ರೆ ಮಾಸ್ಕ್ ಧರಿಸ್ಬೇಕು, ಸ್ಯಾನಿಟೈಸರ್ ಸ್ವಚ್ಛತೆ ಇರಬೇಕು, ಅಂತರ ಕಾಪಾಡ್ಕೋಬೇಕು, ಅದನ್ನ ತಿಳುವಳಿಕೆ ನಾವು ನೀಡ್ತಾ ಇದೀವಿ. ಹಾಗೆ ಇದೊಂದು ಚುಚ್ಚು ಮದ್ದು ಹಾಕ್ಸ್ಕೊಳಕ್ಕೆ ಮಾಹಿತಿ ತಿಳಿಸ್ತಾ ಇದೀವಿ. ಹಾಕ್ಸ್ಕೊಂಡಾರ ಬಹಳ ಜನ ಹಾಕ್ಸ್ಕೊಂಡಾರೆ, ಆದ್ರೆ ಇನ್ನೂ ಹಾಕ್ಸ್ಕೋಬೇಕು. 18 ವರ್ಷದ ಮೇಲ್ಪಟ್ಟಿನ ನಮ್ಮ ಹಳ್ಳಿಗೆ ಬಂದಿಲ್ಲ, ಮುಂದೆ ಬರಬೇಕು ಅಂತ ನಾವು ಹೇಳ್ತಾ ಇದೀವಿ. ಸ್ವಚ್ಛತೆ ಇರಬೇಕು, ಈಗ ಮಳೆಗಾಲ, ಆಮೇಲೆ ಇದು ಲಾರ್ಬಾ ಸರ್ವೆ ಅಂತ ಹೇಳಿ ಮಾಡ್ತೀವಿ. ಸ್ವಚ್ಛತೆ ಅಂದರೆ ತೆಂಗಿನ ಚಿಪ್ಪು, ಪ್ಲಾಸ್ಟಿಕ್ ಕವರ್ ಅದೆಲ್ಲ ಹೊರಗೆ ಬಿಸಾಡಬಾರ್ದು. ಮಳೆಗಾಲದಾಗೆಲ್ಲ ಸೇಫಾಗಿ ಒಳಗೆ ಇರಬೇಕು. ಅದರ ನೀರು ನಿಂತು ಲಾರು ಉತ್ಪತ್ತಿಯಾಗಿ ಡೆಂಗ್ಯೂ ಚಿಕನ್ ಮುನ್ನೆ ಜ್ವರ ಬರುತ್ತೆ ಅಂತ ತಿಳಿಸ್ತೀವಿ. ಕೋವಿಡ್ ಮನೆಗೆ ಟ್ರೀಟ್ ಕೊಟ್ಟು ಅವನ್ನ ಸ್ವಚ್ಛತೆಯಾಗಿ ಅಥವಾ ಅಂತರವಾಗಿರೋದು, ಅವ್ರನ್ನ ಇರೋದು, ಅವರು ಬಾಯಿ 14 ದಿನ ಹೊರಗೆ ಬರ್ತಾರೆ ಕಾಪಾಡೋದು, ಅದನ್ನೆಲ್ಲ ನಾವು ತಿಳಿಸ್ತಿರೋದಿದ್ದೀವಿ. ಹೋದಾಗ ಅವರು ಮಾನ ಏನ ಬೈದಿರೋದೈತಿ, ನಾವು ಬೈಸ್ಕೊಂಡಿರೋದು ಐತಿ, ಆದರೆ ಅಳ ಹತ್ತದೀವಿ. ಎಷ್ಟೋ ಸಲ ಹತ್ತು ಇಂಜೆಕ್ಷನಿಗಂತೂ ಮನೆ ಮನೆ ಬಾಕ್ಲಿ ವ್ಯಾಕ್ಸಿನ್ ತಗೊಂಡು ಹೋದ್ರು ಕೂಡ ಜನ ಹಳ್ಳಿ ಜನ ಹಾಕ್ಸ್ಕೊಂತ ಇಲ್ಲ. ಆದರೂ ಅವರಿಗೆ ಅರಿವು ಮೂಡಿಸೋದು ಹೆಂಗೆ ಅಂತ ನಮಗೂ ತಿಳಿತಾ ಇಲ್ಲ. ಕೋವಿಡ್ ಟೈಮಲ್ಲಿ ಮನೆ ಮನೆ ಹೋಗಿ ಕೋವಿಡ್ ಬಗ್ಗೆ ಮಾಹಿತಿ ತಿಳಿಸಿದ್ವಿ ಜನರಿಗೆ. ಆ ಟೈಮಲ್ಲಿ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ, ಅಂತರವನ್ನು ಕಾಪಾಡ್ಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ ಹೇಳಿದ್ವಿ. ನಂತರ ಕೋವಿಡ್ ವ್ಯಾಕ್ಸಿನ್ ಕೂಡ ಬಂತು. ಕೋವಿಡ್ ವ್ಯಾಕ್ಸಿನ್ ಬಂದಾಗ ಪ್ರತಿಯೊಂದು ಮನೆಗೂ ಹೋಗಿ ಈ ರೀತಿ ವ್ಯಾಕ್ಸಿನ್ ಬಂದರೆ ನೀವು ಹಾಕ್ಸ್ಕೊಳ್ಳಬೇಕು, ಇದರಿಂದ ಹೆಚ್ಚಿನಾಗಿ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಇದರಿಂದ ನಿಮ್ಗೆ ಆರೋಗ್ಯ ಒಳ್ಳೆಯದೆ ಅಂತ ಹೇಳಿ ಪ್ರತಿಯೊಂದು ಮನೆ ಹೋಗಿ ಮನವೊಲಿಸಿದ್ವಿ. ನಂತರ ಅವರು ಕೂಡ ಒಂದು ವ್ಯಾಕ್ಸಿನ್ ಎಲ್ಲ ತೊಗೊಂಡ್ರು. ಸೆಕೆಂಡ್ ಡೋಸ್ ಕೂಡ ಅವ್ರಿಗೆ ಬಂದಿತ್ತು. ಸೆಕೆಂಡ್ ಡೋಸ್ ಬಂದಿತ್ತು 3 ತಿಂಗಳ ನಂತರ ಇತ್ತು ಅವ್ರಿಗೆ ಸೆಕೆಂಡ್ ಡೋಸು, ಅದನ್ನು ಕೂಡ